ಈಗಾಗಲೇ ಮಂಡ್ಯ ಬಂದ್ ಕರೆ ಕೊಟ್ಟಿರತಕ್ಕಂಥದ್ದು ಕಾವೇರಿ ವಿಚಾರವಾಗಿ ಈಗಾಗಲೇ ಮಂಡ್ಯ ನಿಶಬ್ದವಾಗಿದೆ. ಯಾಕೆಂದರೆ ಮಂಡ್ಯಕ್ಕೆ ಜಿಲ್ಲೆಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ 4 ಜಿಲ್ಲೆಗೆ ಕುಡಿಯ ನೀರಿಗೂ ಹಾಹಾಕಾರ ಆಗೋ ಸಾಧ್ಯತೆ ಜಾಸ್ತಿ ಇರತಕ್ಕಂಥ ಈಗಾಗಲೇ ಮಂಡ್ಯ ಬಂದ್ ಕರೆ ಕೊಟ್ಟಿರೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಂತ ಡಾಕ್ಟರ್ ಅಂದಾನಿ ಅವರಿದ್ದಾರೆ. ಸರ್, ಇವತ್ತು ಮಂಡ್ಯ ಬಂದ್ ಕರೆ ಕೊಟ್ಟಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ನಿಮ್ಮ ವರಿಷ್ಠರಂತ ಕುಮಾರಸ್ವಾಮಿ ಅವರು ಸಹ ಒಂದು ಬಂದ್ಗೆ ಭಾಗವಹಿಸ್ತಾ ಇದ್ದಾರೆ, ಹೇಗಿದೆ ಸರ್? 12 ಗಂಟೆಗೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕಾವೇರಿ ಚಳವಳಿಯನ್ನು ಬೆಂಬಲಿಸಲಿಕ್ಕೆ ಇವತ್ತು ಮಂಡ್ಯ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾಜಿ ಶಾಸಕರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ, ನಗರಸಭೆಯ ಮಾಜಿ ಮೆಂಬರ್ಗಳು, ಹಾಲಿ ಮೆಂಬರ್ಗಳು, ಅಧ್ಯಕ್ಷರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಮಂಡ್ಯ ಸಂಪೂರ್ಣವಾಗಿ ಬಂದ್ಗೆ ಇವತ್ತು ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ವರ್ತಕರು, ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಶಾಲಾ ಕಾಲೇಜುಗಳನ್ನು ಮುಖ್ಯಸ್ಥರುಗಳು ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ಇವತ್ತು ಕರ್ನಾಟಕ ಸರ್ಕಾರ ಮೂರ್ಖತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಅವ್ರ ಯೋಗ್ಯತೆಗೆ ನೀರನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮಾತೆತ್ತಿದ್ರೆ ಸಲಹಾ ಸಮಿತಿ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಪಾಲಿಸಬೇಕು ಅಂತ ಹೇಳ್ತಾರೆ. ಹಂಗಾದರೆ ಜನರಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಅಂದರೂ ನೀವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡ್ತೀರಿ ಅಂದರೆ ನಿಮ್ಮದು ಎಂಥ ಮೂರ್ಖತನ ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡಬೇಕು. ಪ್ರಮುಖವಾಗಿ ಇದು ಕಾವೇರಿ ಸಲಹಾ ಸಮಿತಿ ಮೀಟಿಂಗ್ಗಳು ಸಹ ಕರ್ನಾಟಕದ ಅಧಿಕಾರಿಗಳು ಬರೀ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿದ್ರೆ ವಿನ ಖುದ್ದಾಗಿ ಹೋಗಿ ಭೇಟಿಗಳು ಇಲ್ಲ. ಒಂದು ಕಡೆ ಅದು ಹಿನ್ನಡೆ ಆಯ್ತಾ ಕಾವೇರಿ ನೀರು ವಿಚಾರದಲ್ಲಿ. ಈಗ ನಮ್ಮ ನಾಯಕರು ಈಗಾಗಲೇ ಇವತ್ತು ಸುಪ್ರೀಂ ಕೋರ್ಟ್ಗೆ ಮತ್ತು ನೀರಾವರಿ ಸಲಹಾ ಸಮಿತಿಗೆ ಮನವರಿಕೆ ಮಾಡಿಕೊಡಬೇಕಾದಂಥ ಅರ್ಲಿಯೆಸ್ಟ್ ಸಂದರ್ಭವನ್ನು ಇವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ. ಕಾಲ ಮೀರಾದ ಮೇಲೆ ಇವತ್ತು ಅರ್ಜಿ ಹಾಕ್ಲಿಕ್ಕೆ ಹೋಗ್ತಾರೆ. ಈಗಾಗಲೇ ನೀರನ್ನು ಬಿಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ ತಕ್ಷಣ ನೀರು ಬಿಟ್ಟಿದ್ದಾರೆ. ಆದರೆ ನಮಗೆ ಯಾವತ್ತೂ ಇವ್ರನ್ನ ಪ್ರಶ್ನೆ ಮಾಡಬೇಕು, ಅರ್ಜಿ ಹಾಕಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳದೇನೆ ಇವತ್ತು ಮೂರ್ಖತನವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಷ್ಟೊಂದು ಗಂಡಾಂತರ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೇ ಇದ್ದೀವಿ ಒಂದು ತಿಂಗಳಿಂದ ಮಂಡ್ಯದಲ್ಲಿ. ಆದರೂ ಕೂಡ ಇವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವರು ಮಂಡ್ಯ ಜಿಲ್ಲೆಯ ಜನ, ಮೈಸೂರು ಜಿಲ್ಲೆಯ ಜನ, ಈ ಭಾಗದ ಕಾವೇರಿ ಕೊಳ್ಳದ ರೈತರ ಹಿತ ರಕ್ಷಣೆ ಬೇಕಾಗಿಲ್ಲ, ಅವ್ರಿಗೆ ಸ್ಟಾಲಿನ್ ಹಿತ ರಕ್ಷಣೆ ಬೇಕು, ಅವ್ರಿಗೆ ಮುಂದೆ ಈ ದೇಶ ಆಳಕ್ಕೆ ಇವತ್ತು ಅವರ ಎಂಪಿಗಳು ಸಪೋರ್ಟ್ ಬೇಕು, ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಕುಡಿಯ ನೀರು ವಿಚಾರದಲ್ಲಿ ಈಗಾಗಲೇ ಈ ಇನ್ನು ಮೇವರೆಗೂ ಕುಡಿಯೋ ನೀರು ಬೇಕು, ಈಗ ನೀರಿಲ್ಲ, ಡ್ಯಾಮಲ್ಲಿ ಆಮೇಲೆ ಬೆಳೆದಂಥ ಬೆಳೆಗಳಿಗೂ ಸಹ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ರೈತರಿಗೆ ಪರಿಹಾರನೂ ಘೋಷಣೆ ಮಾಡಿಲ್ಲ, ಬರೀ ಬರ ಜಿಲ್ಲೆ ಘೋಷಣೆ ಆಗಿದೆ, ಬರ ತಾಲೂಕು ಘೋಷಣೆ ಆಗಿದೆ. ಮಂಡ್ಯ ಜಿಲ್ಲೆ ರೈತರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಯಾಕೆ ಕಡೆಗಣೆ ನೆಗ್ಲೆಕ್ಟ್ ಮಾಡ್ತಾ ಇದೆ? ಜಿಲ್ಲೆನಲ್ಲೇ ಎಲ್ಲ ತಾಲೂಕುಗಳು ಕೂಡ ಬರ ಅಂತೇಳಿ ಇವತ್ತು ಘೋಷಣೆ ಆಗಿರೋದು ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಇವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋಕ್ಕಾಗ ಯೋಗ್ಯತೆ ಇಲ್ಲದೆ ಇರೋರು ನೀವು ಯಾಕೆ ಸರ್ಕಾರ ನಡೆಸಬೇಕು? ನಿಮಗೇನು ಯೋಗ್ಯತೆ ಇದೆ? ನಿಮ್ಮಲ್ಲಿ ಲಾ ಡಿಪಾರ್ಟ್ಮೆಂಟ್ ಇಲ್ವಾ? ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡೋಕ್ಕಾಗಲಿಲ್ವಾ? ಸುಪ್ರೀಂ ಕೋರ್ಟ್ಗೆ, ನೀರಾವರಿ ಸಲಹಾ ಸಮಿತಿಗೆ ಮಾಹಿತಿ ಕೊಡೋಕ್ಕಾಗಲಿಲ್ವಾ? ನಿಮ್ಮ ಕರ್ನಾಟಕದ ನೀವು ನಡ್ಕೊಳ್ತಕ್ಕಂಥ ರೀತಿ ನೀತಿಗೆ ಇವತ್ತು ತಮಿಳ್ನಾಡಿಗೆ ಭಯ ಪಡ್ತಾ ಇದ್ದಾರೆ ಎಲ್ಲ ಸಮಿತಿಗಳು, ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ. ನಿಮಗೆ ಭಯ ಪಡ್ತಾ ಇಲ್ಲ, ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಿಮಗೆ ಗೌರವ ಕೊಡ್ತಾ ಇಲ್ಲ ಅಂದಮೇಲೆ ನೀವು ಸರ್ಕಾರ ನಡೆಸಲಿಕ್ಕೆ ಅನಾಲಯಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಂದು ಕರೆ ಕೊಟ್ಟಿದ್ರಿ, ಸಾಕಷ್ಟು ಬಂದು ಯಶಸ್ವಿ ಆಗ್ತಾ ಇದೆ. ಇವತ್ತೆಲ್ಲ ಏನೆಲ್ಲ ಕಾರ್ಯಕ್ರಮಗಳಿದೆ ಸರ್? ಇವತ್ತು ಬೈಕ್ ರ್ಯಾಲಿ ಇದೆ. ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆಯವರು, ರೈತ ಸಂಘಟನೆಯವರು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಸಂಪೂರ್ಣವಾಗಿ ಬಂದ್ಗೆ ಸಹಕಾರ ಮಾಡಿದ್ದಾರೆ. ಈಗಾಗಲೇ ಬಂದ್ ಯಶಸ್ವಿ ಆಗಿದೆ. ಸುಮಾರು 7:30-8 ಗಂಟೆಯಿಂದನೇ ಬಂದನ್ನು ಸಂಪೂರ್ಣವಾಗಿ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮಂಡ್ಯದ ನಾಗರಿಕರು, ಮಂಡ್ಯ ಜಿಲ್ಲೆಯ ಜನತೆ, ರೈತರು ಮಾಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ 12 ಗಂಟೆಗೆ ಬಂದು ಸಂಪೂರ್ಣವಾಗಿ ಕಾವೇರಿ ಚಳವಳಿನಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಇದಿಷ್ಟು ಮಾಜಿ ಶಾಸಕರ ಮಾತು. ಏನಂದರೆ ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ತಗೊಳ್ಳಾಗಿ ಈ ರೀತಿ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ಕಾವೇರಿ ಕಿಚ್ಚು ಯಾವ ಮಟ್ಟಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನುಕುಮಾರ್ ಜೊತೆ ನಾಗೇಗೌಡ, ಕೆಂಚಿನಹಳ್ಳಿ, ಕರ್ನಾಟಕ ಟಿವಿ, ಮಂಡ್ಯ.